ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ಈಗಾಗಲೇ ನಿಮಗೆ ಆ ಒಂದು ಇಂಗ್ಲಿಷ್ ಗ್ರಾಮರ್ ವಿಡಿಯೋಗಳನ್ನು ಮಹೇಶ್ ಪಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಕೇಳಿದ್ರಪ್ಪ ಅಂದರೆ ಕ್ವಶನ್ ಆನ್ಸರ್ಸ್ ಯಾವ ರೀತಿ ಬರೀಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿದರು. ನಾನು ಆ ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ. ಪಿ ಯು ಬೋರ್ಡ್ನವ್ರು ಬಿಟ್ಟಿರ್ತಕ್ಕಂತಹದೇ ನಾನು ಸಾಲ್ವ್ ನಿಮಗೆ ಒಂದು ಪಿ ಪಿ ಟಿ ಮೂಲಕ ನಿಮಗೆ ಹೇಳಿದ್ದೀನಿ. ಆ ಒಂದು 3 hours 15 minutes ಮ್ಯಾಕ್ಸಿಮಮ್ 100 marks ಇರುತ್ತೆ. ಇನ್ಸ್ಟ್ರಕ್ಷನ್ಗಳನ್ನು ನೋಡಿ, ಫಾಲೋ ದ ಪ್ರಿಸ್ಕ್ರೈಬ್ ಲಿಮಿಟ್ ಬೈ ದ ಆನ್ಸರಿಂಗ್ ದ ಕ್ವಶನ್ಸ್. ವಿ ರೈಟ್ ದ ಕರೆಕ್ಟ್ ಕ್ವಶನ್ ನಂಬರ್ಸ್ ಆಸ್ ಅಪಿಯರ್ಸ್ ಆನ್ ದ ಕ್ವಶನ್ ಪೇಪರ್. 1 marks ಅಟೆಂಪ್ಟೆಡ್ ಮೋರ್ ದ್ಯಾನ್ ಒನ್ಸ್ ವಿಲ್ ಬಿ ಅವಾಯ್ಡೆಡ್ 0. ಆನ್ಸರ್ ಟು ಕ್ವಶನ್ಸ್ ನಂಬರ್ 24 and 25, 1, 2, 3 ಶುಡ್ ಬಿ ಸೀಕ್ವೆನ್ಸ್ ಅಂಡ್ ಒನ್ ಪ್ಲೇಸ್. ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹೂಸ್ ದ ಕರೆಕ್ಟ್ ಆನ್ಸರ್ ಅಂಡ್ ರಿರೈಟ್ ಇಟ್. ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನು ನೋಡ್ಕೊಳ್ಳಿ, ಇವು ಏನೇನು ಕೊಟ್ಟಿದ್ದಾರೆ ಅಂತೇಳಿ ದಯವಿಟ್ಟು ಕ್ವಶನ್ ನಂಬರ್ಗಳನ್ನು ಹಾಕ್ರಿ. 1 marks ಕ್ವಶನ್ಗಳನ್ನು ನೀವು ಒಂದಕ್ಕಿಂತ ಜಾಸ್ತಿ ಆನ್ಸರ್ ಬರೆಯಂಗಿಲ್ಲ, ಇಲ್ಲಾಂದರೆ 0 marks ನಿಮಗೆ ಬರುತ್ತೆ. ಅದೇ ರೀತಿ ಆ ಒಂದು ಆನ್ಸರ್ ಕ್ವಶನ್ ನಂಬರ್ 24 A to J ಕಂಟಿನ್ಯೂಸ್ ಆಗಿ ಇರಬೇಕು, ಬೇರೆ ಕಡೆ ಬರೆದ್ರೆ ಮಾರ್ಕ್ಸ್ ಕೊಡೋಂಗಿಲ್ಲ. ಅದೇ ರೀತಿ 25 questions ಕೂಡ 1, 2, 3 ಅದು ಕೂಡ ಸೀರಿಯಲ್ ಆಗಿ ಇರಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ನೀವು ಬರೀ ಕೇವಲ ABC ಅಂತ ಮಾರ್ಕ್ ಮಾಡಿದ್ರೆ ಆಗಂಗಿಲ್ಲ, ಆನ್ಸರ್ ವಾಪಸ್ ಅದನ್ನು ಬರೀಬೇಕು. ಯಾವ ರೀತಿ ಅಂತೇಳಿ ನಾನು ನಿಮಗೆ ಇಲ್ಲಿ ಡೌಟ್ ಬಂದರೆ ಹೇಳ್ತೀನಿ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು 1 marks ಕ್ವಶನ್, ಟೋಟಲ್ 12 questions ಇರುತ್ತೆ. ಆ ಒಂದು ಮಾಡೆಲ್ ಪೇಪರ್ಲ್ಲಿ ನೋಡಬೇಕು, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ವರ್ಡ್ ಫ್ರೇಸ್ ಆರ್ ಎ ಸೆಂಟೆನ್ಸ್ ಈಚ್. 100 marks ನಿಮಗೆ ಈಸಿಯಾಗಿ 1 marks ಇಂದ ನೀವು ಎಕ್ಸಾಮಲ್ಲಿ ಒಂದು ಬುಕ್ಸ್ಗಳನ್ನು ಓದಿದ್ರೆ ಈಸಿಯಾಗಿ ಬರೀಬಹುದು. ಒಂದನೇ ಪಾಠ ರೋಮಿಯೋ ಜೂಲಿಯೆಟ್ ಮೇಲೆ ಆ ಒಂದು ಪೊಯಮ್ ಮೇಲೆ ಬಂದಿದೆ, ಹೂಮ್ ಡಸ್ ಜೂಲಿಯೆಟ್ ಅಸೋಸಿಯೇಟ್ ವಿತ್ ದ ಕಮಿಂಗ್ ಆಫ್ ನೈಟ್. ಇದು ಎಲ್ರಿಗೂ ಗೊತ್ತಿರೋ ಹಾಗೆ ಜೂಲಿಯೆಟ್ ಆ ಒಂದು ಕಮಿಂಗ್ ಆಫ್ ನೈಟ್ ಅಲ್ಲಿ ಯಾರು ಬರ್ತಾರೆ, ರೋಮಿಯೋ. ದಿಸ್ ಇಸ್ ದ ಸಿಂಪಲ್ ಆನ್ಸರ್. ನೆಕ್ಸ್ಟ್ ಮೆನ್ಷನ್ ದ ನ್ಯೂ ಐಟಮ್ ಎಕ್ಸ್ಪೆಂಡಿಚರ್ ಬೈ ದ ಕಿಂಗ್ಲೆಟ್ ಟು ಡಿಯರ್. ಮೆನ್ಷನ್ ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ನೋಟಿಸ್ ಬೈ ದ ಕಿಂಗ್ಲೆಟ್ ಇನ್ ದ ಟೂ ಡಿಯರ್ ಪಾಠದಲ್ಲಿ ಆ ಕ್ರಿಮಿನಲ್ ನ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಏನ್ ಮಾಡ್ತಾರೆ, ಎಕ್ಸ್ಟ್ರಾ ಯಾವ್ದು ಬರುತ್ತೆ, ದಟ್ ಈಸ್ ದ ಎಕ್ಸ್ಪೆಂಡಿಚರ್ ಫಾರ್ ದ ಕೀಪಿಂಗ್ ಆಫ್ ದ ಕ್ರಿಮಿನಲ್. ರೆವಿನ್ಯೂ ಟ್ಯಾಕ್ಸ್, ಪೋಲ್ ಟ್ಯಾಕ್ಸ್ ಎಲ್ಲ ಇರುತ್ತೆ, ಬಟ್ ಎಕ್ಸ್ಟ್ರಾ ಒಂದು ಕೇರ್ ಮಾಡೋದು ಏನಿರುತ್ತಲ್ಲ, ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಕ್ರಿಮಿನಲ್ ಇಟ್ಕೊಳ್ಳೋದು. ಕೀಪಿಂಗ್ ದ ಕ್ರಿಮಿನಲ್ ಈಸ್ ಅ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಟು ದ ಕಿಂಗ್ಲೆಟ್ ಇನ್ ದ ಟೂ ಡಿಯರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಗೋ. ಎ ಆಪ್ಷನ್ ಎ ಫೋರ್ತ್, ಆಪ್ಷನ್ ಬಿ ಸ್ವಿಫ್ಟ್, ಆಪ್ಷನ್ ಸಿ ಬ್ಯಾಕ್ವರ್ಡ್. ದ ರೈಟ್ ಆನ್ಸರ್ ಈಸ್ ಬ್ಯಾಕ್ವರ್ಡ್. ಆ ಚೈಲ್ಡ್ ಪೊಯಮ್ ಅಲ್ಲಿ, ಆನ್ ಚಿಲ್ಡ್ರನ್ ಪೊಯಮ್ ಅಲ್ಲಿ ಬ್ಯಾಕ್ವರ್ಡ್ ಅಂದ್ರೆ ಹಿಂದ್ಗಡೆ ಆ ಒಂದು ಮಗುವಿನ ಸಂದರ್ಭದಲ್ಲಿ ಬರುವುದಿಲ್ಲ ಅಂತೇಳಿ ಆನ್ಸರ್ ಏನ್ ಬರುತ್ತೆ ಅಲ್ಲಿ, ಬ್ಯಾಕ್ವರ್ಡ್. ನೆಕ್ಸ್ಟ್ ಫೋರ್ತ್ ಒನ್, ನೇಮ್ ದ ವಿಲೇಜ್ ವುಮನ್ ಹೂ ಲೆಡ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ದರ್ ಓನ್ ಹಸ್ಬೆಂಡ್ ಇನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಅಂತ ಫಾರೆಸ್ಟ್. ಒಂದನೇ ಶಿವಪಾಠದಲ್ಲಿ ನೋಡಿರ್ಬೋದು, ಆ ಒಂದು ಗಿಡಗಳನ್ನು ಕಡಿಬೇಕಾದ್ರೆ ಅರಣ್ಯದಲ್ಲಿ ಯಾರು ಆ ಒಂದು ಲೈಟರ್ ಹಿಡ್ಕೊಂಡು ಬರ್ತಾರೆ, ಆ ಕಾಂಟ್ರಾಕ್ಟ್ ಗಿಡಗಳನ್ನ ಕಡಿಬೇಕಂದ್ರೆ ನಿಮಗೆ ಪಾಠದಲ್ಲಿ ಓದ್ಬೇಕಾದ್ರೆ ಗೊತ್ತಿರುತ್ತೆ, ಭಜನಿ ದೇವಿ ಲೆಡ್ ಆಗಿ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ದರ್ ಓನ್ ಹಸ್ಬೆಂಡ್ ತನ್ನ ಸ್ವಂತ ಗಂಡನ ವಿರುದ್ಧನೇ ಆಕೆ ಏನ್ ಮಾಡಿದ್ದು, ಗಿಡಗಳನ್ನ ಕಡಿಯಲಿಕ್ಕೆ ಅಪೋಸಿಷನ್ ಮಾಡಿದ್ದಾರೆ. ಕೇಸರಿ ಏನು ಅಂತ ಕ್ವಶನ್ ಕೇಳಿದ್ದಾರೆ, ಡೈರೆಕ್ಟ್ ಆನ್ಸರ್ ಇಸ್ ಭಜನಿ ದೇವಿ. ಈಸಿ ಕ್ವಶನ್. ನೆಕ್ಸ್ಟ್, ವಾಟ್ ಹ್ಯಾಪನ್ಡ್ ವೇರ್ ಅಕಾರ್ಡಿಂಗ್ ಟು ಡಾನ್ ಗೊಂಜಲೋ ಹ್ಯಾಡ್ ಸ್ಪೆಂಡ್ ಇಸ್ ಅರ್ಲಿ ಯೂತ್. ಡಾನ್ ಗೊಂಜಲೋ ಈ ಒಂದು ಡ್ರಾಮಾದಲ್ಲಿ 11 pages ಇರತಕ್ಕಂತಹ ಒಂದು ಇದು ಡ್ರಾಮಾದಲ್ಲಿ ಕೇಳಿದ್ದಾರೆ, ಆ ಒಂದು ಯಂಗ್ ಏಜ್ ಡಾನ್ ಗೊಂಜಲೋ ಎಲ್ಲಿ ಕಳೆದಿದ್ದ, ಆ ಮುದುಕ ಎಲ್ಲಿ ಕಳೆದಿದ್ದ, ವೆಲೆನ್ಸಿಯಾ. ಬಿಕಾಸ್ ಅವನು ಅವ್ರದ್ದು ನೇಟಿವ್ ಯಾವ್ದು ಇರುತ್ತೆ, ವೆಲೆನ್ಸಿಯಾನೇ ಇರುತ್ತೆ. ನೆಕ್ಸ್ಟ್, ಅದು ಅವ್ರ ಸಿಟಿ ಹೆಸರು, ಅವ್ರು ಇರ್ತಕ್ಕಂತಹ ಸಿಟಿ ಹೆಸರು. ವಾಟ್ ಹ್ಯಾಪನ್ಡ್ ಟು ದ ಬಸವಯ್ಯ ಆಫ್ಟರ್ ತಮ್ಮಣ್ಣ ಗೇವ್ ಅಪ್ ಎವ್ರಿಥಿಂಗ್ ವೆಂಟ್ ಅವೇ. ಆ ಒಂದು ಎಲ್ಲ ಮುಗಿದ ಮೇಲೆ ತಮ್ಮಣ್ಣ ಮತ್ತು ಬಸವಯ್ಯ ಪಾಠದಲ್ಲಿ ಏನಾಯಿತು, ಹಿ ಪಾಸ್ಡ್ ಅವೇ ಆರ್ ಹಿ ಡೈಡ್, ಅವನು ಸತ್ ಹೋದ. ಲಾಸ್ಟ್ ಕೊನೆಯಲ್ಲಿ ಏನಾಯ್ತು, ಸತ್ ಹೋದ. ಆನ್ಸರ್ ಇಸ್ ಹಿ ಪಾಸ್ಡ್ ಅವೇ ಆರ್ ಡೈಡ್. ನೆಕ್ಸ್ಟ್ 7th question, ಇನ್ ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ದ ಪಾರ್ಟ್ಸ್ ಇನ್ ದ ರಫ್ ಅರ್ಥ್ ಟು ಗೋ ಆನ್ ದ ಟೀಚಿಂಗ್ ದ ಫುಡ್ ದಟ್ ಇಟ್ ಕೆನಾಟ್ ಬಿ. ಇಟ್ ಕೆನಾಟ್ ಎ ಆಪ್ಷನ್ ಎ ಬಿಕಮ್ ಎ ಬಟರ್ಫ್ಲೈ, ಬಜ್ ಟುಗೆದರ್ ಲೈವ್ ಇನ್ ಎ
ಶೂರ್ ಆನ್ ಚಿಲ್ಡ್ರನ್ ಟು ದ ಫುಡ್ ಫ್ರಮ್ ಚೈಲ್ಡ್ ಅಲ್ಲಿ ಯಾವುದು ಪಾಠವನ್ನ ಹೇಳ್ತೈತಿ? ಬಿಕಮ್ ಎ ಬಟರ್ಫ್ಲೈ, ಚಿಟ್ಟೆ ತರ ಆ ಒಂದು ಮಗು ಹಾರಾಡ್ಬೇಕಂತ ಇಷ್ಟಪಡ್ತೈತಿ. ಸಿಂಪಲ್ ಆನ್ಸರ್, ಬಿಕಮ್ ಎ ಬಟರ್ಫ್ಲೈ. ನೆಕ್ಸ್ಟ್, ಹೂ ಅಕಾರ್ಡಿಂಗ್ ಟು ದ ಜಾರ್ಜ್ ಬೋಗಸ್ ವಾಸ್ ಅನ್ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್? ಕೆಲವೊಂದಿಷ್ಟು ಈ ಒಂದು ಒನ್ ಮಾರ್ಕ್ಸ್ ಕ್ವಶನ್ ಕೇಳ್ತಾರ ಅಂತ ನಾನು ನಿಮ್ಗೆ ಹೇಳಿದೆ. ಹೂ ಅಕಾರ್ಡಿಂಗ್ ಟು ಜಾರ್ಜ್ ಲೂಯಿಸ್ ಬೋರ್ಗಸ್ ವಾಸ್ ಅನ್ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್? ಅಕಾರ್ಡಿಂಗ್ ಟು ಬೋರ್ಗಸ್ ಪ್ರಕಾರ ಯಾರು ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್? ಒಂದು ಪ್ಯಾರಲ್ಲಿ ಕೊಟ್ಟಿದ್ದಾರೆ, ಅವ್ರ ಮದರ್ ಅವನಿಗೆ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್, ಈಸ್ ಮದರ್ ಈಸ್ ಅನ್ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್. ನೆಕ್ಸ್ಟ್, ಒಂಬತ್ತನೇ ಕ್ವಶನ್, ವೇರ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಡಸ್ ದ ಟೆಂಡರ್ ಸನ್ ಶೈನ್ ಲೀನ್ ಆನ್ ದ ಹೆವನ್, ಯು ಆರ್ ನಾಟ್ ಇನ್ ದ ಅರ್ತ್ ಅಂಡ್ ವರ್ಡ್ ಆನ್ ವರ್ಡ್ ಅಂಡ್ ಗಾರ್ಡನ್ಸ್? ದಿಸ್ ಈಸ್ ಅ ಸಿಂಪಲ್ ಆನ್ಸರ್ ಇನ್ ದ ಪೋಯಮ್. ವೆನ್ ಡೂ ದ ಡ್ರೈವರ್ಸ್ ಆಫ್ ದ ಮೋಟರ್ ಕಾರ್ಸ್ ಇನ್ ಬ್ರೆಜಿಲ್ ಏಮ್ ಅಂಡ್ ಎಕ್ಸಲರೇಟ್? ವೆನ್ ದೇ ನೋಟಿಸ್ ಎ ಪೆಡೆಸ್ಟ್ರಿಯನ್ ಸ್ಟೆಪ್ ಆಫ್ ದ ಪೇಮೆಂಟ್? ಪಾದಚಾರಿಗಳಿಗೋಸ್ಕರ ಯಾವಾಗ ಅವರು ಅಲ್ಲಿ ಸೈಡ್ ವೇ ಮಾಡಿರ್ತಾರೆ? ಇದು ಅದರ ಆನ್ಸರ್. ವೆನ್ ಡೂ ದ ಡ್ರೈವರ್ಸ್ ಆಫ್ ದ ಮೋಟರ್ ಕಾರ್ಸ್ ಇನ್ ಬ್ರೆಜಿಲ್ ಏಮ್ಸ್ ಟು ಎಕ್ಸಲರೇಟ್? ಯಾವಾಗ ಅವರು ಬ್ರೆಜಿಲ್ ಒಂದು ಟ್ರಾಫಿಕ್ ಜಾಮ್ ಇಲ್ಲಿ ಲೆಸನ್ ಇದೆ ನಿಮಗೆ, ಅದರಲ್ಲಿ ಪೆಡೆಸ್ಟ್ರಿಯನ್ಸ್ ಅಂದ್ರೆ ಪಾದಾಚಾರಿಗಳು ಅಂತ ಹೇಳ್ತೀವಿ, ಸ್ಟೆಪ್ಸ್ ಆಫ್ ದ ಪೇಮೆಂಟ್, ಒಂದು ಸೈಡ್ ಹೋಗ್ಬೇಕಂದ್ರೆ ಪಾದಾಚಾರಿಗಳಿಗೋಸ್ಕರ ಅನುಕೂಲವನ್ನ ಮಾಡಿರ್ತಾರೆ. ನೆಕ್ಸ್ಟ್ ಒನ್, ವಾಟ್ ವಾಸ್ ಮಾರ್ಕಸ್ ಇಬೆ ಬಿಫೋರ್ ಜಾಯಿನಿಂಗ್ ದ ಪೊಲಿಟಿಕ್ಸ್ ದ ವೋಟರ್? ಮಾರ್ಕಸ್ ಇಬೆ ಏನಾಗಿದ್ರು? ಕಲ್ಚರಲ್ ಮಿನಿಸ್ಟರ್ ಅವರು ಆಗಿದ್ರು, ಅದಕ್ಕಿಂತ ಬಿಫೋರ್ ಏನಾಗಿದ್ರು ಅಂತೇಳಿ ನಿಮ್ಗೆ ಆಗಲೇ ಪಾಠದಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಈಸ್ ಅ ಮಿಷನ್ ಸ್ಕೂಲ್ ಟೀಚರ್ ಆರ್ ಎ ಟೀಚರ್, ಒಬ್ರು ಏನಾಗಿದ್ರು ಅವ್ರು ಮಾರ್ಕಸ್ ಇಬೆ ಟೀಚರ್ ಶಿಕ್ಷಕರಾಗಿದ್ರು. ದಿಸ್ ಇಸ್ ಆಲ್ಸೋ ಸಿಂಪಲ್ ಆನ್ಸರ್. ನೀವು ಈಸಿಯಾಗಿ ಒನ್ ಮಾರ್ಕ್ಸ್ ಅಲ್ಲಿ ನೀವು ಕ್ವಶನ್ ಆನ್ಸರ್ ಅನ್ನ ಬರೀಬಹುದು. ಸೊ ದಯವಿಟ್ಟು ವಿಡಿಯೋ ಪಾಸ್ ಮಾಡಿ ನೋಟ್ಸ್ ಮೇಕ್ ಮಾಡ್ಕೊಳ್ಳಿ. ಇವೇ ಕ್ವಶನ್ಸ್ ನಾಳೆ ಎಕ್ಸಾಮ್ ಅಲ್ಲಿ ಬಂದ್ರೆ ನಿಮ್ದು ಲ್ಯಾಕ್. 12th ಕ್ವಶನ್, ಮೆನ್ಷನ್ ಎನಿ ಆಫ್ ದ ಒನ್ ಸಿಂಬಲ್ಸ್ ವಿಚ್ ಬೈಸಿಕ್ಲಿಂಗ್ ರಿಪ್ರೆಸೆಂಟ್ಸ್ ಫಾರ್ ದ ವುಮೆನ್ ಇನ್ ವೇರ್ ದೇರ್ ಇಸ್ ಎ ವೀಲ್, ಇಂಡಿಪೆಂಡೆನ್ಸ್ ಆರ್ ಫ್ರೀಡಮ್ ಆರ್ ಮೊಬಿಲಿಟಿ? ಒಂದು ಮಹಿಳೆಯರ ಸ್ವಾತಂತ್ರ್ಯ ಅದರದೊಂದು ಗುರುತು ಅಂತೇಳಿ ನಾವು ಹೇಳಬಹುದು. ಇದು ಎಲ್ಲ ಒನ್ ಮಾರ್ಕ್ಸ್ ಕ್ವಶನ್ಸ್, ನಿಮಗೆ 12 ಮಾರ್ಕ್ಸ್ ಈಸಿಯಾಗಿ ಇದರಲ್ಲಿ ಬರಬಹುದು. ಅಂಡ್ ಸೆಕೆಂಡ್ ಒನ್, ಆನ್ಸರ್ ಎನಿ 8 ಆಫ್ ದ ಫಾಲೋಯಿಂಗ್ ಚೂಸಿಂಗ್ ಅಟ್ ಲೀಸ್ಟ್ 2 ಫ್ರಾಮ್ ದ ಪೋಯಮ್ಸ್ ಇನ್ ದ ಪ್ಯಾರಾಗ್ರಾಫ್ ಆಫ್ 18 to 100 ವರ್ಡ್ಸ್ ಈಚ್. 8 x 32, ಆಮೇಲೆ ಟೋಟಲ್ 8 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ಸ್ ವಿಲ್ ಗೆಟ್ 4 ಮಾರ್ಕ್ಸ್, ಟೋಟಲ್ 32 ಮಾರ್ಕ್ಸ್. 32 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಇದು ನಿಮ್ಗೆ 80 to 100 ವರ್ಡ್ಸ್ ಒಂದು 5 or 6 ಲೈನ್ ಅಲ್ಲಿ ಬರೀಬಹುದು. ಡೈರೆಕ್ಟ್ ಕ್ವಶನ್ಸ್ ನಿಮಗೆ, ವೇರ್ ವಾಸ್ ದ ಕ್ರಿಮಿನಲ್ ರಿಮೇನ್ ಇನ್ 2 ಇಯರ್ ಕ್ಯಾಪ್ಟ್ ಅಂಡ್ ವಾಟ್ ವೇರ್ ದ ಅರೇಂಜ್ಮೆಂಟ್ಸ್ ಮೇಡ್ ಫಾರ್ ಹಿಮ್ ಅಂತ ಇದೆ. ಸೊ ನೀವು ಈಸಿಯಾಗಿ ಈ ಆನ್ಸರನ್ನು ಥಿಂಕ್ ಮಾಡಿರಿ. ಅವರು ಪಿ ಯು ಗೋಲ್ಡ್ ಅವ್ರು ಕೆಲವೊಂದಿಷ್ಟು ಕ್ರಿಮಿನಲ್ ಎಕ್ಸಿಕ್ಯೂಷನ್ ಟು ಎಕ್ಸ್ಪೆನ್ಸಿವ್ ನೋ ವೇ ಔಟ್. ಸೊ ದೀಸ್ ಪಾಯಿಂಟ್ಸ್ ಶುಡ್ ಬಿ ಕನ್ಸಿಸ್ಟಿಂಗ್ ಆಫ್ ದ 4 ಮಾರ್ಕ್ಸ್ ಆನ್ಸರ್ಸ್. ಈ ಪಾಯಿಂಟ್ಸ್ಗಳು ಅದರಲ್ಲಿ ಇರಬೇಕು, ಕೆಲವೊಂದಿಷ್ಟು ಆ್ಯಡ್ ಮಾಡಬೇಕು. ವೇರ್ ವಾಸ್ ದ ಕ್ರಿಮಿನಲ್ ಇನ್ 2 ಇಯರ್ ಕ್ಯಾಪ್ಟ್ ಅಂಡ್ ವಾಟ್ ವೇರ್ ದ ಅರೇಂಜ್ಮೆಂಟ್ಸ್ ಮೇಡ್ ಫಾರ್ ಇಮ್? ಆ ಒಂದು ಕ್ರಿಮಿನಲ್ 2 ಇಯರ್ ಪಾಠದಲ್ಲಿ ಕ್ರಿಮಿನಲ್ ಅನ್ನ ಎಲ್ಲಿ ಇಟ್ಟಿದ್ರು, ಆಮೇಲೆ ಅವ್ನಿಗೆ ಏನೇನು ಅರೇಂಜ್ಮೆಂಟ್ ಮಾಡಿದ್ರು ಅಂತ ಕ್ವಶನ್ ಇದೆ. ಅವನಿಗೆ ಟೋಟಲಿ ಲೈಫ್ ಇಂಪ್ರಿಸನ್ಮೆಂಟ್ ಅವ್ರು ಕೊಟ್ಟಿದ್ರು, ಆಮೇಲೆ ಕೆಲವೊಂದಿಷ್ಟು ಲಾಕಪ್ ನಲ್ಲಿ ಅವನಿಗೆ ಹಾಕಿದ್ರು, ಅವನಿಗೋಸ್ಕರ ಒಂದು ಗಾರ್ಡ್ ಅನ್ನ ಇಟ್ಟಿದ್ರು, ದಿ ಕ್ಯಾಪ್ಟ್ ಒನ್ ಗಾರ್ಡ್. ಸೊ ಹ್ಯಾಡ್ ಟು ರೈಟ್ ಲೈಕ್ ದಿಸ್, ಇಲ್ಲೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಕೆಲವೊಂದಿಷ್ಟು ಹಿಂದಿನ ಮುಂದೆ ನೀವು ಬರಿಬೇಕು, ಏನೇನು ಪ್ರೊನೌನ್ಸ್, ಆಮೇಲೆ ನೌನ್ಸ್. ಫಾರ್ ಎಕ್ಸಾಂಪಲ್, ಕ್ರಿಮಿನಲ್ ಎಕ್ಸಿಕ್ಯೂಷನ್ ಟು ಎಕ್ಸ್ಪೆನ್ಸಿವ್ ಅಂಡ್ ನೋ ವೇ ಔಟ್, ದ ಮಿನಿಸ್ಟರ್ ಕನ್ಸಿಡರ್ಡ್ ಅಂಡ್ ರೀಕನ್ಸಿಡರ್ಡ್ ಡೆತ್ ಸೆಂಟೆನ್ಸ್ ಅಲ್ಟರ್ಡ್ ಅಂಡ್ ಲೈಫ್ ಇಂಪ್ರಿಸನ್ಮೆಂಟ್ ವುಡ್ ಕಮ್ ಚೀಪರ್. ಅವನಿಗೆ ಬೇರೆ ಬೇರೆ ಕಡೆ ಅವ್ರು ಲೆಟರ್ ಕಳಿಸಿದೆ, ಹ್ಯಾವ್ ಸೆಂಡ್ ದ ಲೆಟರ್ ಟು ದ ಇಟಲಿ ಅಂಡ್ ಫ್ರಾನ್ಸ್ ಅಂಡ್ ಟೋಲ್ಡ್ ಹೆವಿ ಎಕ್ಸ್ಪೆಂಡಿಚರ್ ಬಿಕಾಸ್ ಆಫ್ ದ್ಯಾಟ್ ರೀಸನ್ ದ ಕೀಪ್ ಹಿಯರ್ ಓನ್ಲಿ ಅಂಡ್ ದ ಕೆಪ್ಟ್ ಒನ್ ಗಾರ್ಡ್ ಫಾರ್ ಇಸ್ ಮೇಂಟೆನೆನ್ಸ್ ಅಂಡ್ ದೇ ಆರ್ ಗಿವಿಂಗ್ ಫುಡ್ ಇನ್ ಟು ದ್ಯಾಟ್ ಪ್ರಿಸನ್ ಓನ್ಲಿ. ಕ್ರಿಮಿನಲ್ಗೆ ಅಲ್ಲೇ ಊಟ ಕೊಡ್ತಿದ್ರು ಅಂತ ಈ ರೀತಿ ನೀವು ಒಂದು 4 ಮಾರ್ಕ್ಸ್ಗೆ ಬರೀಬಹುದು. ಸೊ ನೆಕ್ಸ್ಟ್ ಒನ್, ಹೌ ಅಕಾರ್ಡಿಂಗ್ ಟು ದ ವಂದನಾ ಶಿವ ಹ್ಯಾಸ್ ಟ್ಯಾಗೋರ್ ಬ್ರಾಟ್ ಔಟ್ ದ ರೋಲ್ ಆಫ್ ಫಾರೆಸ್ಟ್ ಇನ್ ಇಂಡಿಯನ್ ಸಿವಿಲೈಸೇಷನ್? ಇದು ವಂದನಾ ಶಿವ ಒಂದು ಪಾಠದಲ್ಲಿ ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರ. ಸೆಕೆಂಡ್ ಕ್ವಶನ್, ಹೌ ಅಕಾರ್ಡಿಂಗ್ ಟು ವಂದನಾ ಶಿವ ಟ್ಯಾಗೋರ್ ಬ್ರಾಟ್ ಔಟ್ ದ ರೋಲ್ ಆಫ್ ಫಾರೆಸ್ಟ್ ಇನ್ ಇಂಡಿಯನ್ ಸಿವಿಲೈಸೇಷನ್? ಇಲ್ಲಿ ವಂದನಾ ಶಿವ ಚಾಪ್ಟರ್ ಮೇಲೆ ಒಂದು 4 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳಿದ್ದಾರೆ. ಟ್ಯಾಗೋರ್ಸ್ ಎಸ್ಸೆ ತಪೋವನ ಕೋಟೆಡ್ ಬೈ ವಂದನಾ ಶಿವ ಇನ್ ಟ್ಯಾಗೋರ್ಸ್ ವ್ಯೂ ಇಂಡಿಯನ್ ಸಿವಿಲೈಸೇಷನ್ ಹ್ಯಾಸ್ ಬಿನ್ ಡಿಸ್ಟಿಂಕ್ಟಿವ್ ಲೊಕೇಟ್ ಸೋರ್ಸ್ ಆಫ್ ಅ ರೀಜನರೇಷನ್ ಇನ್ ಫಾರೆಸ್ಟ್
No city India's best ideas with man's communication with the trees and rivers. Peace, forest helped intellectual evolution of man, culture of forest. ಈ ತರ ಕೊಟ್ಟಿದ್ದಾರೆ ಆನ್ಸರ್ ಅಲ್ಲಿ. ಆ ಒಂದು ನೀವು ಏನ್ ಬರಿಬೇಕಪ್ಪ ಅಂದ್ರೆ ಟ್ಯಾಗೋರ್ಸ್ ವ್ಯೂ ಯಾವ ರೀತಿ ಎಜುಕೇಶನ್ ಅನ್ನ ಸ್ಟೂಡೆಂಟ್ಸ್ಗೆ ಕೊಡಿಸೋದಿತ್ತು. ಅವರು ಸಿಟಿ ಬಿಟ್ಟು ಆ ಒಂದು ನೇಚರ್ ಅಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣವನ್ನು ಕೊಡಬೇಕಂತ ಅವ್ರದ್ದು ವ್ಯೂ ಇತ್ತು. ಸೊ ದೇ ಹ್ಯಾವ್ ಗಿವಿಂಗ್ ದ ಇಂಟೆಲೆಕ್ಚುವಲ್ ಇವಲ್ಯೂಷನ್ ಆಫ್ ದ ಅಂಡ್ ಕಲ್ಚರಲ್ ಇನ್ ಫಾರೆಸ್ಟ್ ಏರಿಯಾ ಅಂಡ್ ಆಲ್ಸೋ ದೇ ಆರ್ ಗಿವಿಂಗ್ ಎ ಗುಡ್ ಕಲ್ಚರಲ್ ಟು ದ ಸ್ಟೂಡೆಂಟ್ಸ್ ಇನ್ ದ ಸೊಸೈಟಿ. ಸೊ ದಿಸ್ ಈಸ್ ದ ವ್ಯೂ ಆಫ್ ದ ಟ್ಯಾಗೋರ್ಸ್ ಎಜುಕೇಶನಲ್ ಅಕಾರ್ಡಿಂಗ್ ಟು ದ ವಂದನ ಶಿವ. ಸೊ ದಿಸ್ ಈಸ್ ದ 4 marks ಕ್ವಶನ್ ಅಂಡ್ 15th ಕ್ವಶನ್ ಬ್ರಿಂಗ್ ಔಟ್ ಫ್ಯೂ ಇನ್ಸ್ಟನ್ಸ್ ವೇರ್ ದ ಡೊನಾಲಾರ ರೆಡಿಕ್ಯೂಲ್ಸ್ ಡಾನ್ ಗಂಜಲೋಸ್ ಇನ್ ಸನ್ನಿ ಮಾರ್ನಿಂಗ್. ಆನ್ಸರ್ ಏನ್ ಕೊಟ್ಟಿದ್ದಾರೆ, ಡಾನ್ ಗಂಜಲೋ ಕುಡ್ ನಾಟ್ ಫೈಂಡ್ ದ ಬೆಂಚ್ ಸಿಟ್ಸ್ ಬಿಸೈಡ್ ಲಾರಾ ಟೀಸ್ಡ್ ಬೈ ಲಾರಾ ಫಾರ್ ಸೇಯಿಂಗ್ ಮೈ ಬೆಂಚ್ ವಾಷಿಂಗ್ ಶೂಸ್ ವಿತ್ ಹ್ಯಾಂಡ್ ಕರ್ಚಿಫ್ ಲಾರಾ ಕಮೆಂಟ್ಸ್ ಆಸ್ಕ್ ಇಫ್ ಯು ಯೂಸ್ ಬ್ರಷ್. ಈ ತರ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಕೊಟ್ಟಿರ್ತಾರೆ. ಆ ಒಂದು ಡಾನ್ ಗಂಜಲೋ ಬಂದ ತಕ್ಷಣ ಏನ್ ಮಾಡ್ತಾನೆ, ಆ ಸೀಟ್ ಪಕ್ಕ ಕೂತ್ಕೊಂಡು ಶಿ ಇಸ್ ಡಿಸ್ಟರ್ಬಿಂಗ್ ಹರ್ ಬರ್ಡ್ಸ್, ಅವಳು ಹಾಕಿರ್ತಕ್ಕಂಥ ಬರ್ಡ್ಸ್ಗೆ ತೊಂದರೆಯನ್ನು ಕೊಡ್ತಿದ್ದಾನೆ. ಆಮೇಲೆ ಡಾನ್ ಗೊಂಜಲು ಕೆಲವೊಂದಿಷ್ಟು ಕಮೆಂಟ್ಗಳನ್ನು ಮಾಡ್ತಾನೆ, ಕೆಲವೊಂದಿಷ್ಟು ಕ್ವಶನ್ಗಳನ್ನು ಕೂಡ ಕೇಳ್ತಾನೆ. ಆ್ಯಂಡ್ ಶಿ ಕಮೆಂಟ್ಸ್ ಆ್ಯಂಡ್ ಹೀ ಯೂಸಸ್ ಹ್ಯಾಂಡ್ ಕರ್ಚೀಫ್ ಆ್ಯಸ್ ಎ ಶೂ ಬ್ರಷ್. ಈ ಥರ ಕ್ವಶನ್ಸ್ಗಳನ್ನು ಕೂಡ ಆ ಒಂದು ಕೇಳಿರ್ತಾನೆ. ಸೊ ಈ ಥರ ಇರ್ತಕ್ಕಂಥ ಒಂದು ರೆಡಿಕಲ್ಸ್ ಏನೇನಿದೆ ಇದ್ದಾವೆ. ಆಮೇಲೆ ಕನ್ನಡಿ ನೀ ಏನು ಯೂಸ್ ಮಾಡ್ತೀಯ, ಭೂತ್ ಕನ್ನಡಿ ಅಂತೇಳಿ ಬುಕ್ ನೋಡ್ಕೊಂಡು ಓದಬೇಕಾದ್ರೆ ಈ ಥರ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನು ಮಾಡಿರ್ತೀನಿ, ಅದನ್ನು ಕೂಡ ಈ ಆನ್ಸರಲ್ಲಿ ಬಿ ಕ್ವಶನಲ್ಲಿ ಬರಿಬೋದು 4 marks. ಸೊ ನೆಕ್ಸ್ಟ್ ಕ್ವಶನ್ ಈಸ್ 16. ಹೌ ಡಸ್ ದ ಸ್ಪೀಕರ್ ಇನ್ ವೆನ್ ಯು ಆರ್ ಓಲ್ಡ್ ಬ್ರಿಂಗ್ ಔಟ್ ದಿಸ್ ಲವ್ ಫಾರ್ ಇಸ್ ಬಿಲವ್ಡ್ ಅಗೇನ್ಸ್ಟ್ ದ ಚೇಂಜಿಂಗ್ ಸರ್ಕಮ್ಸ್ಟಾನ್ಸಸ್ ಆ್ಯಂಡ್ ರೆವೇಜಸ್ ಆಫ್ ಟೈಮ್. ಮೆನಿ ಲವ್ಡ್ ಲೇಡೀಸ್ ಮೂಮೆಂಟ್ಸ್ ಆಫ್ ದ ಗ್ಲಾಡ್ ಗ್ರೇಸ್ ಲವ್ಡ್ ಹರ್ ಫಾರ್ ಹರ್ ಫಿಸಿಕಲ್ ಬ್ಯೂಟಿ ದೇರ್ ಲವ್ ಫಾಲ್ಸ್ ಆರ್ ಟ್ರೂ ದರ್ ಲವ್ ಟ್ರಾನ್ಸಿಟರಿ. ಇಲ್ಲಿ ಯಾವ ರೀತಿ ಆ ಒಂದು ವೆನ್ ಯು ಆರ್ ಓಲ್ಡ್ ಚಾಪ್ಟರ್ ಅಲ್ಲಿ ಹೌ ದ ಲೇಡಿ ವಾಸ್ ಲವ್ಡ್ ಬಿಫೋರ್ ಆ್ಯಂಡ್ ಹೌ ದ ಬ್ಯೂಟಿ ವಾಸ್ ಚೇಂಜಸ್ ಆ್ಯಂಡ್ ಸ್ಟಿಲ್ ಆಲ್ಸೋ ಶಿ ಇಸ್ ಲವಿಂಗ್ ದಟ್ ಟೈಪ್ ಆಫ್ ದ ಕಮೆಂಟ್ಸ್ ಯು ವಿಲ್ ಬಿ ರೈಟ್ ಇನ್ ದಿಸ್ ಕ್ವಶನ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಡಿಸ್ಕ್ರೈಬ್ ದ ಸರ್ಕಮ್ಟೆನ್ಸ್ ದಟ್ ಲೆಡ್ ತಮ್ಮಣ್ಣ ಟು ಬಿಕಮ್ ಎ ನಾನ್ ಎಂಟಿಟಿ ಇನ್ ದ ಗಾರ್ಡನರ್. ನಾನ್ ಎಂಟಿಟಿ ಅಂದರೆ ಗುರುತು ಇರಲಾರ್ದಂತಾನೆ ಯಾವ ರೀತಿ ಆಗ್ತಾನೆ ತಮ್ಮಣ್ಣ ಟು ಬಿಕಮ್ ಎ ನಾನ್ ಎಂಟಿಟಿ ದ ಗಾರ್ಡನ್ ದ ಗಾರ್ಡನರ್ ಚಾಪ್ಟರ್ ಅಲ್ಲಿ. ಆ್ಯಂಡ್ ದ ತಮ್ಮಣ್ಣ ಬಿಕೇಮ್ ಫೇಮಸ್ ಫೆಸಿಲಿಟೇಟ್ ಆಸ್ ದ ಬೆಸ್ಟ್ ಆಫ್ ಈಸ್ ಟೈಮ್ಸ್ ಬಸವಯ್ಯ ಆಫ್ಟರ್ ಮೆಟೀರಿಯಲ್ ವೆಲ್ತ್. ತಮ್ಮಣ್ಣ ಥಾಟ್ ಆಫ್ ಎಟ್ ಅನದರ್ ಮೆಥಡ್ ಆಫ್ ಪನಿಷಿಂಗ್ ಬಸವಯ್ಯ ಥಾಟ್ ಇಟ್ ದ ಲೆವೆಲ್ ಬಾಡಿ ಬಸವಯ್ಯ ವುಡ್ ಆಫರ್ ಸ್ಟಿಫ್ ಕಾಂಪಿಟೇಷನ್ ಡೆತ್ ಅಲೋನ್ ವುಡ್ ಡಿಸ್ಟ್ರಾಯ್ ಬಸವಯ್ಯ. ಯು ವಾಂಟೆಡ್ ಟು ಸಪರೇಟ್ ಸಾಂಗ್ ಫ್ರಮ್ ಹಿಸ್ ಬಾಡಿ ಗಿವ್ ಎವ್ರಿಥಿಂಗ್ ಆ್ಯಂಡ್ ಸ್ಟಾರ್ಟ್ ಆಫ್. ಅವನು ಯಾವ ರೀತಿ ಆರೋಗ್ಯ ಚೆನ್ನಾಗಿದ್ದಾಗ ಅವನು ಯಾವ ರೀತಿ ಬಲ್ಯಾಟ್ಸ್ಗಳನ್ನ ಟೆಂಪ್ಲೇಟ್ಸ್ಗಳನ್ನ ಜಾನಪದ ಗೀತೆಗಳನ್ನ ತಮ್ಮಣ್ಣನ ಬಗ್ಗೆ ಇಬ್ಬರ ರೈವಲರಿ ಸ್ಟಾರ್ಟ್ ಆಗಿತ್ತು ಆ ರೀತಿಯೆಲ್ಲ ಸಾಂಗ್ಸ್ಗಳನ್ನ ಹೇಳ್ಕೊಂಡು ಅವನು ಅವಾಗೆಲ್ಲ ಅವನ ವಿರುದ್ಧ ಕಟ್ಕೊಂಡು ಏನ್ ಮಾಡಿದ ಲಾಸ್ಟಿಗೆ ಅವನು ಸತ್ತು ಹೋದ. ಅಂಡ್ ಆಲ್ಸೋ ಈಸ್ ವ್ಯಾನಿಷಸ್ ಇನ್ ದ ಏರ್ ಇಸ್ ಡೆತ್ ವಾಸ್ ವ್ಯಾನಿಷಸ್ ಇನ್ ದ ಏರ್. ಲೈಕ್ ದೀಸ್ ಟೈಪ್ ಆಫ್ ದ ಕಾನ್ಸೆಪ್ಟ್ ಯು ರೈಟ್ ಇನ್ ದೀಸ್ ಕ್ವಶನ್ಸ್. ಹೌದಾ, ಈ ಒಂದು ನಾನ್ ಎಂಟಿಟಿ ಅಂದ್ರೆ ಗುರುತಿರ್ಲಾರ್ದಂತ ಅವನು ಯಾವ ರೀತಿ ಈ ಪಾಸ್ಡ್ ಅವೇ ಈಸ್ ಅಕ್ಯೂರ್ಡ್ ಎಟ್ ದ ಡೆತ್ ಎಟ್ ದ ಎಂಡ್ ಸ್ಟೇಜ್. ನೆಕ್ಸ್ಟ್ 18th ಕ್ವಶನ್ ಎಕ್ಸ್ಪ್ಲೇನ್ ಹೌ ದ ಫುಟ್ ಟಾಯ್ಲ್ಸ್ ಇಟ್ಸ್ ಶೂ ಅಂಟಿಲ್ ದ ಹೋಲ್ ಮ್ಯಾನ್ ಚೂಸಸ್ ಟು ಸ್ಟಾಪ್ ಇನ್ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್. ಯಾವ ರೀತಿ ಇಲ್ಲಿ ಮಗು ಆ ಒಂದು ಬಟರ್ಫ್ಲೈ ತರ ಹಾರಾಡ್ಬೇಕಂತ ಅನಿಸ್ತೈತಿ, ಆಮೇಲೆ ಯಾವ ರೀತಿ ಆ ಒಂದು ಸ್ಟ್ರೀಟ್ಸ್ ಅಲ್ಲಿ ಹೋಗ್ತೈತಿ, ಲಾಸ್ಟಿಗೆ ಎಲ್ಲಾ ಕಡೆ ಮಾರ್ಕೆಟ್ ಅಲ್ಲಿ ಹೋಗ್ತೈತಿ, ಪಾದಗಳು ಯಾವ ರೀತಿ ಹೋಗ್ತೈತಿ ಎಲ್ಲಾ ಕಡೆ ಹೋಗಿ ಲಾಸ್ಟಿಗೆ ಏನಾಗ್ತದೆ ಶೂ ಬೂಟ್ ಅಲ್ಲಿ ಕತ್ತಲೆ ಕೋಣೆಯಲ್ಲಿ ಕೂತ್ಕೋತೈತಿ ಅಂತೇಳಿ ನೀವು ಈ ರೀತಿ ಆ ಒಂದು ಚೈಲ್ಡ್ಸ್ ಬಗ್ಗೆ ಟು ದ ಫುಟ್ ಫ್ರಮ್ ಇಸ್ ಚೈಲ್ಡ್ ಅನ್ನ ಆ ಪೋಯಮ್ ಕ್ವಶನ್ ಅನ್ನ ಬರೀರಿ. ನೆಕ್ಸ್ಟ್ ಕ್ವಶನ್ 19th ಕ್ವಶನ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಎ ಬುಕ್ ಇನ್ ಮ್ಯಾನ್ಸ್ ಲೈಫ್ ಅಕಾರ್ಡಿಂಗ್ ಟು ಜಾರ್ಜ್ ಲೂಯಿಸ್ ಬೋರ್ಗಸ್. ಇಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಕೇಳ್ತಾರೆ ಅಥವಾ ತಾಯಿ ಬಗ್ಗೆ ಕೇಳ್ತಾರೆ ಅಥವಾ ಯಾವ್ದಾದ್ರು ಕ್ವಶನ್ ಬುಕ್ಸ್ ಬಗ್ಗೆ ಕೇಳ್ತಾರೆ, ಬುಕ್ಕಿನ ಬಗ್ಗೆ ಅವನು ಏನ್ ಹೇಳಿದ ಅಂತೇಳಿ ಇಂಟರ್ವ್ಯೂ ಟೈಪ್ ಇದು ಪಾಠ ಇದೆ. ವಾಟ್ ಈಸ್ ಸಿಗ್ನಿಫಿಕೆನ್ಸ್ ಆಫ್ ಬುಕ್, ಬುಕ್ ಅಂದ್ರೆ ಏನು, ಬುಕ್ಕಿನ ಬಗ್ಗೆ ಏನ್ ಹೇಳ್ತಾರೆ ಜಾರ್ಜ್ ಬೋರ್ಗಸ್ ಅವರು ಅದ್ರ ಬಗ್ಗೆ ಕೇಳ್ತಾರೆ.
ಬುಕ್ ಅನ್ನೋದು ನೆವರ್ ಡಿಸಪಿಯರ್, ಇದು ಯಾವಾಗಲೂ ಕೂಡ ಡಿಸಪಿಯರ್ ಆಗಂಗಿಲ್ಲ. ಇಟ್ ಇಸ್ ಅ ಬುಕ್ ಮೋಸ್ಟ್ ಅಸ್ಟಾಂಡಿಂಗ್ ಇನ್ವೆನ್ಷನ್ ಅಂಡ್ ಮ್ಯಾನ್ ಆಫ್ ದ ಆಲ್ ಅದರ್ ಇನ್ವೆನ್ಷನ್, ಎಕ್ಸ್ಟೆನ್ಷನ್ ಆಫ್ ದ ಮ್ಯಾನ್ಸ್ ಬಾಡಿ. ಇದು ಮ್ಯಾನ್ಸ್ ದ ಬಾಡಿದು ಎಕ್ಸ್ಟೆನ್ಷನ್. ಹೀಗಾಗಿ ಆ ಬುಕ್ ಎಂದೂ ಕೂಡ ಡಿಸಪಿಯರ್ ಆಗಂಗಿಲ್ಲ. ಮ್ಯಾನ್ಸ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮರಿ, ಅವನದು ನೆನಪು, ಎಷ್ಟೇ ಸೆಂಚುರಿಗಳು ಹೋದರೂ ಕೂಡ ಅದು ಡಿಸಪಿಯರ್ ಆಗಂಗಿಲ್ಲ. ಇದೊಂದು ಹಿಸ್ಟ್ರಿ ಅಂತೇಳಿ ಅವರು ಹೇಳ್ತಾರೆ. ಹೌ ಡಸ್ ಮೈಕ್ಸ್ ಪೋಯೆಟ್ರಿ ವ್ಯೂ ಜಪಾನೀಸ್ ಕಲ್ಚರ್ ಥ್ರೂ ದ ಆಕ್ಟ್ ಬೋವಿಂಗ್? ಯಾವ ರೀತಿ ಜಪಾನ್ ಮತ್ತು ಆ ಒಂದು ಪಾಠದಲ್ಲಿ ಜಪಾನ್ ಬೋವಿಂಗ್ ಇಸ್ ಎ ಮಾನೀಯ, ಯಾವ ರೀತಿ ಬಾಗಿ ನಮಸ್ಕಾರ ಮಾಡ್ತಾರೆ ಅನ್ನೋದು ನಿಮಗೆ ಕ್ವಶನ್ ಕೇಳಿದ್ದಾರೆ. ಎಲ್ಲೆಲ್ಲಿ ಆ ಒಂದು ನಮಸ್ಕಾರ ಮಾಡ್ತಾರೆ, ಯಾವ ರೀತಿ ಮಕ್ಕಳು ಆಮೇಲೆ ತಾಯಂದಿರು ಸಣ್ಣ ಪಾಪು ಆ ಒಂದು ಕೆಳಗಡೆ ಎತ್ಕೊಂಡಿರ್ಬೇಕಾದ್ರೆ ಯಾವ ರೀತಿ ನಮಸ್ಕಾರ ಮಾಡ್ತೈತಿ, ಆಮೇಲೆ ಇಮಿಟೇಬಲ್ ಗ್ರೇಸ್ ಫಾರಿನರ್ಸ್ ಕ್ವಾಂಟರ್ ಫಾರ್ಮಲ್ ಓರಿಯಂಟೆಡ್ ಇನ್ಫೆಕ್ಷಿಯಸ್ ಅಂಡ್ ಆಲ್ಸೋ ರ್ಯಾಂಕ್ ಸ್ಟ್ಯಾಂಡಿಂಗ್ ಎ ಸೋಷಿಯಲ್ ಪೊಸಿಷನ್, ಆಮೇಲೆ ಬಸ್ ಅಲ್ಲಿ ಹತ್ಬೇಕಂದ್ರೆ ಯಾವ ರೀತಿ ಅವ್ರ ಒಂದು ಕಂಡಕ್ಟರ್ ಕೂಡ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಟಿಕೆಟ್ ಅನ್ನ ಕೊಡ್ತಾರೆ ಜಪಾನ್ ಮತ್ತು ಬ್ರೆಜಿಲ್ ನಲ್ಲಿ. ದೇ ಆರ್ ಗಿವಿಂಗ್ ರೆಸ್ಪೆಕ್ಟ್, ದಿಸ್ ಇಸ್ ದ ಕಲ್ಚರ್ ಆಫ್ ದ ಜಪಾನ್. ಸೊ ಈ ರೀತಿ ಆನ್ಸರ್ ಅನ್ನ ಬರಿಬೇಕು. ಇಟ್ ಇಸ್ ದ ಬಿಹೇವಿಯರ್ ಆಫ್ ದ ರೂಫ್ ಆನ್ ದ ಡೇ ಆಫ್ ವೋಟಿಂಗ್. ಇದು ರೂಫ್ ಪಾಠದಲ್ಲಿ ಆ ವೋಟಿಂಗ್ ಎಲೆಕ್ಷನ್ ಕಂಪೈನ್ ಮಾಡಿ ಎಲ್ಲ ವೋಟಿಂಗ್ ಏನ್ ಇರ್ತೈತಲ್ಲ ಅವತ್ತು ಯಾವ ರೀತಿ ರೂಫ್ ದ ಒಂದು ಕ್ಯಾರೆಕ್ಟರ್ ಬಿಹೇವಿಯರ್ ಇರ್ತೈತಿ. ಯಾಕಂದ್ರೆ ಅವ್ರು ಕೂಡ ಅವನು ದುಡ್ಡು ಇಸ್ಕೊಂಡಿರ್ತಾನೆ ಪೊಸಿಷನ್ ಪಾರ್ಟಿಯವ್ರ ಜೊತೆನು, ಈ ರೀತಿ ಅವನಿಗೆ ಗೊಂದಲದಲ್ಲಿ ಇರ್ತಾನೆ. ಅವನು ಯಾವ ರೀತಿ ಆಡಾಡ್ತಾ ಇದ್ದ, ಬೇರೆ ಬೇರೆ ಕಡೆ ಕ್ಯಾಂಪೇನ್ ಮಾಡ್ತಾ ಇದ್ದ ಮಾರ್ಕಸ್ ಸಿಬೆ ಪರವಾಗಿ, ಅದನ್ನ ನೀವು ಈ ಕ್ವಶನ್ಗೆ ಬರಿಬೇಕು. ಯಾಕಂದ್ರೆ ಈ ಅವನಿಗೆ ಓಟ್ ಹಾಕ್ಲಿಕ್ಕಪ್ಪ ಅಂದ್ರೆ ಅವನ ಕೊಲ್ಲುತ್ತೆ ಅಂತೇಳಿ ಅವ್ರು ಪ್ರಾಮಿಸ್ ತಗೊಂಡಿದ್ರು ಅಪೋಸಿಷನ್ ಪಾರ್ಟಿಯವ್ರ ಜೊತೆ. ಈ ಕಡೆ ಮಾರ್ಕಸ್ ಸಿಬೆಯವ್ರ ಜೊತೆನು ಕೂಡ ಅವನು ಕಂಪೇನ್ ಅನ್ನ ಮಾಡ್ತಿದ್ದ. ಸೊ ಐ ಟು ರೈಟ್ ದಟ್ ಬಿಹೇವಿಯರ್ ಆನ್ ದ ಡೇ ಆಫ್ ದ ವೋಟಿಂಗ್. ನೆಕ್ಸ್ಟ್, ವೈ ಈಸ್ ವಾಟರ್ ಇಸ್ ನಾಟ್ ಎಸ್ ಟು ಡೌನ್ ಡೌನ್ ಟ್ರೋಡನ್, ಗಿವ್ ರೀಸನ್ಸ್ ವಿತ್ ರೆಫರೆನ್ಸ್ ಟು ದ ವಾಟರ್. ವಾಟರ್ ಯಾವ ರೀತಿ, ವಾಟರ್ ನಿಮಗೆ ಒಂದು ಬಾಟಲ್ ಅಲ್ಲಿ ಲಾಸ್ಟ್ ಅಲ್ಲಿ ಕುಡುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ವಾಟರ್ ಇಸ್ ನಥಿಂಗ್ ಬಟ್ ಎಚ್ ಟು ಓ, ಅದ್ರದ್ದು ಕೆಮಿಕಲ್ ಫಾರ್ಮುಲಾ ಎಚ್ ಟು ಓ ಬರ್ತೈತಿ. ಆಮೇಲೆ ಆ ವಾಟರ್ಗೆ ಯಾವುದೇ ಕ್ಯಾಸ್ಟ್ ಇರಂಗಿಲ್ಲ, ಯಾವುದೇ ರೀತಿ ಏನೂ ಇರಂಗಿಲ್ಲ. ಸೊ ಇಟ್ ಈಸ್ ದ ಹ್ಯುಮಿಲೇಷನ್, ಅದು ಒಂದು ಅಂಡರ್ಗೋಸ್ ದ ಹ್ಯುಮಿಲೇಷನ್. ಹ್ಯುಮಿಲೇಷನ್ ಅಂದ್ರೆ ಸತ್ಯನಾಶ. ಆ ಒಂದು ಜಾತಿ ಅಥವಾ ಆ ಒಂದು ವಾಟರ್ ನಾವೇನಾದರೂ ಅಪೋಸಿಷನ್ ಮಾಡಿದ್ರೆ, ನಿಸರ್ಗದ ಅಪೋಸಿಟ್ ಹೋದ್ರೆ ನಾವೇನಾಗ್ತೀವಿ, ಸತ್ಯನಾಶ ಆಗ್ತೀವಿ ಅಂತೇಳಿ ವಾಟರ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಇದು 4 ಮಾರ್ಕ್ಸ್ ಕ್ವಶನ್, ಟೋಟಲ್ 8 ಕ್ವಶನ್ಸ್ ಬಂದಿರ್ತೈತಿ. 32 ಮಾರ್ಕ್ಸ್ ನೀವು ಈಸಿಯಾಗಿ ಈ ತರ ಪಾಯಿಂಟ್ಸ್ ವೈಸ್ ನೀವು ಏನಾದರೂ ಬರೆದ್ರಪ್ಪ ಅಂದ್ರೆ ಡೈರೆಕ್ಟ್ ಕ್ವಶನ್ಗೆ 32 ಮಾರ್ಕ್ಸ್ ಅನ್ನ ನೀವು ತಗೋಬಹುದು. ನೆಕ್ಸ್ಟ್ 3rd ಕ್ವಶನ್, ಆನ್ಸರ್ ದ ಫಾಲೋಯಿಂಗ್ ಇನ್ ಅಬೌಟ್ 200 ವರ್ಡ್ಸ್. 6 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ, ಆ ಒಂದು 3 ಆಪ್ಷನ್ಸ್ ಕೊಟ್ಟಿರ್ತಾರೆ, ಮೂರಲ್ಲಿ ನೀವು ಒಂದು ಬರಿಬೇಕು. ಒನ್ ಎಟ್ ಫೋರ್ ಸ್ವೇರ್ ಇಟ್ ಸೈಡ್ ಫಾರ್ ಐ ನೆವರ್ ಸಿ ಟ್ರೂ ಬ್ಯೂಟಿ ಇನ್ ದಿಸ್ ನೈಟ್, ವೈ ಡಸ್ ರೋಮಿಯೋ ಫೀಲ್ ಸೋ, ರೋಮಿಯೋ ಜೂಲಿಯಟ್ ಪೊಯಮ್ ಅಲ್ಲಿ ಒಂದು ಕ್ವಶನ್. ದ ವೇಸ್ ಆಫ್ ಪ್ರಾವಿಡೆನ್ಸ್ ಆರ್ ಸ್ಟ್ರೇಂಜ್, ಎಕ್ಸ್ಪ್ಲೇನ್ ದ ರೆಫರೆನ್ಸಸ್ ಟು ಎ ಸನಿ ಮಾರ್ನಿಂಗ್. ಎ ಸನಿ ಮಾರ್ನಿಂಗ್ ಅಲ್ಲಿ ಒಂದು 6 ಮಾರ್ಕ್ಸ್ ಕ್ವಶನ್. ಹೌ ಡಿಡ್ ಸೈಕ್ಲಿಂಗ್ ಟ್ರಾನ್ಸ್ಫಾರ್ಮ್ ದ ಲೈಫ್ ಆಫ್ ದ ವುಮೆನ್ ಇನ್ ಪಡುಕೋಟೆ ಡಿಸ್ಟಿಕ್ ಅಂಡ್ ಹೆಲ್ಪ್ ದಮ್ ಚೇಂಜ್ ವಿತ್ ದ ಟೈಮ್ಸ್? ಪಡುಕೋಟೆ ಸೈಕ್ಲಿಂಗ್ ಚಾಪ್ಟರ್ ಅಲ್ಲಿ ಒಂದು ಯಾವ್ದಾದ್ರು ಒಂದು ನೀವು 6 ಮಾರ್ಕ್ಸ್ ಇದ್ರೆ ಮೂರಲ್ಲಿ ಒಂದು ಬರಿಬೇಕು. ಮೂರು ಅಲ್ಲ, ಮೂರಲ್ಲಿ ಒಂದು ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಈಸಿ ಆಗಿ ಬರ್ಬೋದು. ಇದನ್ನ ನೀವು ನೋಟ್ ಮಾಡ್ಕೊಳ್ರಿ, ಆಮೇಲೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ಕ್ವಶನ್ ಗಳು ಹೆಲ್ಪ್ ಆಗ್ತೈತಿ. ಯಾವ ರೀತಿ ಬರಿಬೇಕು ಅಂತೇಳಿ, ಮಿನಿಮಮ್ 1/2 ಪೇಜ್ ಮೇಲೆ ಬರಿಬೇಕು. ಮಿನಿಮಮ್ 1/2 ಪೇಜ್ ಮೇಲೆ ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಈಸಿ ಆಗಿ ಈ ಒಂದು ಕ್ವಶನ್ಗೆ ಬರುತ್ತೆ. ಒಂದೇ ಕ್ವಶನ್ಸ್ ನಿಮಗೆ ಆಲ್ಮೋಸ್ಟ್ ಈಸಿ ಆಗಿರ್ತೈತಿ. ರೋಮಿಯೋ ಯಾವ ರೀತಿ ಫೀಲ್ ಆದ ಜೂಲಿಯೆಟ್ ಮೇಲೆ ಅನ್ನೋದು. ಸೊ ಪೊಯಮ್ದು ನೀವು ಸ್ವಲ್ಪ ಹಾಫ್ ಸಮರಿ ಬರೆದ್ರೆ ನೀವು 6 ಮಾರ್ಕ್ಸ್ ಈಸಿ ಆಗಿ ತಗೋಬಹುದು ಅನ್ಸುತ್ತೆ. ಅಂಡ್ 4th ಕ್ವಶನ್, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ದ ಆನ್ಸರ್ ದ ಕ್ವಶನ್ಸ್. ನೀವು ಇಲ್ಲೋಡಿ ವಿಡಿಯೋ ಪಾಸ್ ಮಾಡಿ ನೀವು ಇದನ್ನ ಬರ್ಕೋಬಹುದು. ಬರ್ಕೊಂಡು ಆಮೇಲೆ ನೀವು ಓನ್ ನೋಟ್ಬುಕ್ ಅಲ್ಲಿ ಸರ್ಚ್ ಮಾಡಬಹುದು ಯಾವ ರೀತಿ ಕ್ವಶನ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ಆನ್ಸರ್ ಅನ್ನ ನಾವು ಮಾಡಬಹುದು. ಇಯರ್ಸ್ ಅಗೋ ಇನ್ ಎ ಸ್ಮಾಲ್ ಫಿಶಿಂಗ್ ವಿಲೇಜ್ ಇನ್ ಹಾಲ್ಯಾಂಡ್, ಈ ರೀತಿ ಕೊಟ್ಟಿದ್ದಾರೆ. ಅಂಡರ್ಲೈನ್ ಮಾಡಿದ್ದೀನಲ್ಲ, ಇವೆಲ್ಲ ಆನ್ಸರ್ಸ್, ಬಟ್ ನೀವು ಎಕ್ಸಾಮ್ ಅಲ್ಲಿ ಈ ತರ ಅಂಡರ್ಲೈನ್ ಮಾಡಿರಲ್ಲ, ನಾನು ನಿಮಗೆ ಗುರ್ತಾಗ್ಲಿ ಅಂತೇಳಿ ಅಂಡರ್ಲೈನ್ ಮಾಡಿದ್ದೀನಿ. ವಿಡಿಯೋ ಪಾಸ್ ಮಾಡಿ ಇದನ್ನ ಬರ್ಕೊಳ್ರಿ. ಇದನ್ನ ಬರ್ಕೊಂಡು ಕೆಳಗಡೆ ಆನ್ಸರ್ ಕ್ವಶನ್ಸ್ ಇದಾವೆ, ಆ ಕ್ವಶನ್ಸ್ಗೆ ಆನ್ಸರ್ ಮಾಡ್ರಿ. ವಾಟ್ ಅಕ್ಯುಪೇಷನ್ ವಾಸ್ ಎಂಟೈರ್ ವಿಲೇಜ್ ಡಿಪೆಂಡ್ ಆನ್? ಕ್ವಶನ್ ಏನು, ಯಾವ್ದು ಅಕ್ಯುಪೇಷನ್ ಅಂದ್ರೆ ಜಾಬ್ ಯಾವ್ದ್ರ ಮೇಲೆ ಡಿಪೆಂಡ್, ಎಂಟೈರ್ ವಿಲೇಜ್ ಎಲ್ಲ ಹಳ್ಳಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ. ಫಸ್ಟ್ ಪ್ಯಾರಾದಲ್ಲಿ ಆಲ್ಮೋಸ್ಟ್ ಒಂದೇ ಕ್ವಶನ್ಗೆ ಆನ್ಸರ್ ಇರುತ್ತೆ. ಇಯರ್ಸ್ ಅಗೋ ಇನ್ ಎ ಸ್ಮಾಲ್ ಫಿಶಿಂಗ್ ವಿಲೇಜ್ ಇನ್ ಹಾಲ್ಯಾಂಡ್, ಆಲ್ರೆಡಿ ಇಲ್ಲಿ ನಮ್ಗೆ ಆನ್ಸರ್ ಸಿಗ್ಬೋದು ಅನ್ಸುತ್ತೆ. ಸ್ಮಾಲ್ ಫಿಶಿಂಗ್ ವಿಲೇಜ್, ಫಿಶಿಂಗ್ ಮೀನುಗಾರಿಕೆಯನ್ನ ಮಾಡ್ತಕ್ಕಂತ ವಿಲೇಜ್. ಸೊ ದಿಸ್ ಅಕ್ಯುಪೇಷನ್ ಇಸ್ ಫಿಶಿಂಗ್. ಈಸಿಯಾಗಿ ನೀವು ಟ್ರೇಸ್ ಔಟ್ ಮಾಡಬಹುದು ಈ ತರ.
ಇದು ಒಂದನೇ ಕ್ವಶನ್. ಎರಡನೇ ಕ್ವಶನ್ ಬಂದ್ಬಿಟ್ಟು ವೆನ್ ವಾಸ್ ಅ ವಾಲಂಟಿಯರ್ ರೆಸ್ಕ್ಯೂ ಟೀಮ್ ನೀಡೆಡ್, ಈ ರೀತಿ ಇರುತ್ತೆ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ವೈ ಡಿಡ್ ವಿಲೇಜರ್ಸ್ ಟೋಲ್ಡ್ ಲ್ಯಾಟರ್ನ್ಸ್ ಟು ಲೈಟ್ ಟು ಗೋ ಅವೇ. ನೀವು ಅವಾಗಲೇ ಏನು ಬರ್ಕೊಂಡಿದ್ದೀರಾ ಆ ಒಂದು ವಿಡಿಯೋ ಪಾಸ್ ಮಾಡಿ ಆ ಒಂದು ಪ್ಯಾರಾವನ್ನು, ಆ ಪ್ಯಾರಾದಲ್ಲಿ ಈ ರೀತಿ ಕ್ವಶನ್ಸ್ಗಳು ಬರ್ಕೋರಿ, ನೀವೇ ಆನ್ಸರ್ನ ಸರ್ಚ್ ಮಾಡಿರಿ. ನಾ ಆಲ್ರೆಡಿ ಆನ್ಸರನ್ನು ಇಲ್ಲಿ ಬರೆದಿದ್ದೀನಿ. ಹೌ ಓಲ್ಡ್ ವಾಸ್ ಹ್ಯಾನ್ಸ್, ಹೌ ಓಲ್ಡ್ ವಾಸ್, ಎಷ್ಟು ವರ್ಷ? 16 ಇಯರ್ಸ್. ಅಲ್ಲಿ ಆಲ್ರೆಡಿ ನಾನು ಇಲ್ಲಿ 16 ಇಯರ್ಸ್ ಅಂತೇಳಿ ನಾನು ಅಂಡರ್ಲೈನ್ ಮಾಡಿದ್ದೀನಿ ಈಗಾಗಲೇ ಕ್ವಶನ್ಗೆ 16 ಇಯರ್ಸ್. ಸೊ ಇಲ್ಲಿದೆ ನೋಡಿ ಆನ್ಸರ್ 16 ಇಯರ್ಸ್. ಈ ರೀತಿ ನೀವು ಆನ್ಸರನ್ನು ಸರ್ಚ್ ಮಾಡಬೇಕು. ಆಮೇಲೆ ಹೂ ಯಾವ ಥರ ಕ್ವಶನ್ ಇರುತ್ತೆ, ಹೌ ಲಾಂಗ್ ಡಿಡ್ ದ ರೆಸ್ಕ್ಯೂ ಬೋಟ್ ಟೇಕ್ ಟು ಬ್ರಿಂಗ್ ಬ್ಯಾಕ್ ಡೌನ್ ದ ಲೋನ್ ಸರ್ವೈವ್, ಎಷ್ಟು ಅವರ್, ಹೌ ಲಾಂಗ್ ಅಂದರೆ ಎಷ್ಟು ತಾಸು ಬೇಕಾಗ್ತೈತಿ. ಅಲ್ಲಿ ಆನ್ಸರ್ಲಿ ಇರ್ತೈತಿ 1 ಅವರ್, ಇಟ್ ಈಸ್ 1 ಅವರ್, ವೆರಿ ಈಸಿಯೆಸ್ಟ್ ಆನ್ಸರ್. ಆಮೇಲೆ ಕೆಲವೊಂದಿಷ್ಟು ಗ್ರಾಮರನ್ನು ಕ್ವಶನ್ ಕೇಳ್ತಾರೆ. ಅಪಿಯರ್, ಅಪಿಯರ್ದು ಆಂಟೋನಿಮ್, ಆಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ, ಡಿಸಪಿಯರ್, ಹೌದಾ? ಈ ರೀತಿ ನೋಡ್ರಿ, ಇವು ಎಲ್ಲೂ ಸಿಗಂಗಿಲ್ಲ ನಿಮಗೆ, ಇದನ್ನು ಥಿಂಕ್ ಮಾಡಿ ಬರೀರಿ ಆನ್ಸರ್. ಅಪಿಯರ್ ಇದ್ದಿದ್ದು ಡಿಸಪಿಯರ್. ಆಮೇಲೆ ಲಾಸ್ಟ್ ಒನ್, ಹ್ಯಾಂಡ್ಸ್ ಕುಡ್ ನಾಟ್ ಕಂಟೈನ್ ಈಸ್, ಬ್ರಾಕೆಟ್ ಅಲ್ಲಿ ಎಕ್ಸೈಟ್ ಇದೆ, ಫಿಲ್ ಇನ್ ದ ಅಪ್ರೋಪ್ರಿಯೇಟ್ ದ ಬ್ರಾಕೆಟ್ಸ್, ಎಕ್ಸೈಟ್ಮೆಂಟ್, ಎಕ್ಸೈಟ್ ಇದ್ದಿದ್ದು ಏನಾಗುತ್ತೆ ಇಲ್ಲಿ, ಎಕ್ಸೈಟ್ಮೆಂಟ್ ಆಗುತ್ತೆ. ಈ ರೀತಿ ಕ್ವಶನ್ ಅನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರೀರಿ. ಕೊನೆಯದಾಗಿ 25ನೇ ಕ್ವಶನ್, ರೀಡ್ ದ ಫಾಲೋಯಿಂಗ್ ಲೈನ್ಸ್ ಆನ್ಸರ್ ದ ಕ್ವಶನ್ಸ್. ಇದು ಪೊಯಮು, ಕೇವಲ ಒಂದು 5 ಅಥವಾ 6 ಲೈನ್, ವೆರಿ ಈಸಿಯೆಸ್ಟ್. ದ ಕೇಜ್ ಬರ್ಡ್ ಸಿಂಗ್ಸ್ ವಿತ್ ಎ ಫಿಯರ್ಫುಲ್ ಟ್ರಿಲ್ ಅಂತಿದೆ, ವೇರ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ದ ಬರ್ಡ್. ಇಲ್ಲೇ ನಿಮಗೆ ಆನ್ಸರ್ ಸಿಗ್ತೈತಿ, ದ ಕೇಜ್ಡ್ ಬರ್ಡ್. ದ ಕೇಜ್ ಅಂದ್ರೆ ಪಂಜರ, ಎಲ್ಲಿ, ವೇರ್, ಅಕಾರ್ಡಿಂಗ್ ಟು 1ನೇ ಕ್ವಶನ್, ಪಕ್ಷಿಗಳು ಎಲ್ಲಿ ಸ್ಪೀಕರ್ ಅನ್ನ ಪ್ರಕಾರ ಇರ್ತವೆ, ಇನ್ ದ ಕೇಜ್. ಇಟ್ ಈಸ್ ವೆರಿ ಈಸಿಯೆಸ್ಟ್ ಆನ್ಸರ್. ವಾಟ್ ಡಸ್ ದ ಬರ್ಡ್ ಸಿಂಗ್ ಆಫ್? ಅನ್ನೋನ್ ಥಿಂಗ್ಸ್, ಇಲ್ಲೇ ಇದೆ ನೋಡಿ ಆನ್ಸರ್. ಆಫ್ ಥಿಂಗ್ಸ್ ಅನ್ನೋನ್, ಬಟ್ ಇಲ್ಲೇ ಇದೆ ನೋಡಿ ಅನ್ನೋನ್, ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಥರ್ಡ್ ಒನ್, ಹೂಸ್ ಟ್ಯೂನ್ ಹಿಯರ್ಡ್ ಆನ್ ದ ಡಿಸ್ಟನ್ ಹಿಲ್, ದ ಬರ್ಡ್ಸ್ ಟ್ಯೂನ್, ಇಲ್ಲೇ ಕೂಡ ಆನ್ಸರ್ ಇದೆ. ಹೀಸ್ ಟ್ಯೂನ್, ಹೀಸ್ ಟ್ಯೂನ್ ಅಂದ್ರೆ ಬರ್ಡ್ಸ್ ಟ್ಯೂನ್, ದಿಸ್ ಈಸ್ ದ ಆನ್ಸರ್. 3 ಕ್ವಶನ್, 3 ಮಾರ್ಕ್ಸಿಗೆ. ಸೊ ಈಸಿಯಾಗಿ ನೀವು ಇಲ್ಲಿ ಮಾರ್ಕ್ಸ್ ಅನ್ನ ತಗೋಬಹುದು. ದಯವಿಟ್ಟು ಇಲ್ಲಿವರೆಗೂ ನೀವು ಕ್ವಶನ್ ಆನ್ಸರ್ಗಳನ್ನು ನಾನು ಹೇಳಿದ್ದೀನಿ, ಇದು ಪಿ ಯು ಬೋರ್ಡ್ನವರೇ ಕೊಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್. ಇವನ್ನ ನೀವು ಕ್ವಶನ್ ಆನ್ಸರ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಆನ್ಸರ್ ಏನಾದರೂ ಗೊತ್ತಿರ್ಲಿಕ್ಕೆ ನಿಮ್ಗೆ ಏನು ಆನ್ಸರ್ ನಾವು ಹೇಳಿರ್ತೀವಲ್ಲ, ಆ ಆನ್ಸರ್ಗಳನ್ನೇ ಕ್ವಶನ್ ಬರ್ಕೊಳ್ರಿ, ಕ್ವಶನ್ ಬರ್ಕೊಂಡು ಆನ್ಸರ್ನ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಇನ್ನೂ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಕಂಪ್ಲೀಟ್ ಆಯಿತು, ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರನ್ನು ಆದಷ್ಟು ಬೇಗ ನಾನು ಎಕ್ಸಾಮ್ ಒಳಗಡೆ ನಾನು ಬಿಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ಪಿ ಯು ಎಕ್ಸಾಮ್ಸ್.